ಎಲ್ಲರಿಗೂ ನಮಸ್ಕಾರ, ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಳತೆ ಟೇಪನ್ನು ಉಪಯೋಗಿಸ್ತೇನೆ. ಕಟ್ ಮಾಡಿಕೊಂಡಂತಹ ಚೂಡಿದಾರ್ ಟಾಪ್ ಕಟ್ಟಿಂಗನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲು ನಾವು ಯಾವಾಗಲೂ ಲೈನಿಂಗ್ನ ಕೆಳಭಾಗದಲ್ಲಿ 1 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಫೋಲ್ಡಿಂಗನ್ನು ಮಾಡ್ಕೋಬೇಕು. ಎರಡೂ ಲೈನಿಂಗ್ ಪೀಸನ್ನು ಕೂಡ ಫೋಲ್ಡ್ ಮಾಡ್ಕೋಬೇಕು, ಅಂದರೆ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಈ ಮೇನ್ ಫ್ಯಾಬ್ರಿಕ್ ಇರುತ್ತೆ ನೋಡಿ, ಅದರಲ್ಲಿ ಒಂದು ಪೀಸನ್ನು ತೊಗೊಳ್ಳೋಣ. ಒಂದು ಪೀಸನ್ನು ಈ ರೀತಿ ತೊಗೊಂಡು ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಒಂದು ಗುರುತು ಮಾಡ್ಕೋಬೇಕಾಗತ್ತೆ. ಹೀಗೆ ನಾವು ಗುರುತು ಮಾಡ್ಕೊಳ್ಳೋದ್ರಿಂದ ಈ ಸೆಂಟರಲ್ಲಿ ಬಾರ್ಡರ್ ಡಿಸೈನ್ ಇದೆ ಅಲ್ಲ, ಅದನ್ನು ಹಚ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೆ ಅದು ಕೂಡ ನೀಟಾಗಿ ಬರುತ್ತೆ, ಆ ಕಡೆ ಈ ಕಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಸೆಂಟರ್ಗೆ ಗುರುತು ಮಾಡಿಕೊಂಡು ಹೀಗೆ ನಾನು ಈ ಡಿಸೈನನ್ನು ಸ್ವಲ್ಪ ಕೆಳಗಡೆಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನನ್ನು ಕೆಳಗಡೆ ಏನಕ್ಕೆ ಜರುಗಿಸ್ಕೊಂಡಿದ್ದೀನಿ ಅಂದರೆ ನೋಡಿ, ನಮಗೆ 7.5 ಇಂಚು ನೆಕ್ಕನ್ನು ನಾವು ಕೆಳಗಡೆ ಡೀಪ್ ಇಳಿಸ್ಕೊಂಡಾಗ ಆ ಡಿಸೈನು ನಮಗೆ ಬರೀ ಅರ್ಧದಷ್ಟು ಮಾತ್ರ ಸಿಗುತ್ತೆ, ಆಗ ಅದರದ್ದು ಲುಕ್ಕು ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಇದು ಡಿಸೈನ್ ನಮಗೆ ಬಿಚ್ಚಕ್ಕೆ ಬಂದಾಗ ನಾವು ಅದನ್ನು ಸ್ವಲ್ಪ ಕೆಳಗಡೆ ಜರುಗಿಸ್ಕೊಂಡು ನಾವು 7.5-8 ಇಂಚು ನೆಕ್ ಇಟ್ಟರೂ ಕೂಡ ನಮ್ಗೆ ಅದರಲ್ಲಿ ಅರ್ಧ ಡಿಸೈನ್ ಆದರೂ ಸಿಗುತ್ತೆ, ಅವಾಗ ನೋಡೋದಕ್ಕೆ ಲುಕ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಕೆಳಗಡೆ ಜರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗನ್ನು ಕೂಡ ಅಷ್ಟೇ ಸೆಂಟರ್ಗೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಶೇಕ್ ಆಗದೆ ಇರೋ ಥರ ಗುಂಪಿನನ್ನು ಇಟ್ಕೊಂಡು ನಾವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು. ಇದೇ ಥರನೇ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಬರೋಣ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮೇನ್ ಫ್ಯಾಬ್ರಿಕ್ಕಲ್ಲಿ 1/2 ಇಂಚಿನಷ್ಟು ಏನು ಸೈಡಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಡು ಈಗ ನಾನು ಬ್ಯಾಕಲ್ಲಿ ಡಾಟ್ಸನ್ನು ಹಿಡಿದುಕೊಳ್ತಾ ಇದ್ದೀನಿ. ಇದೇ ಥರ ಎರಡೂ ಬ್ಯಾಕ್ನ ಡಾಟ್ಸ್ಗಳನ್ನು ಫಸ್ಟು ಹಿಡ್ಕೋಬೇಕು. ಇಲ್ಲಿ ನೋಡಿ, ನಾನು ಕಟಿಂಗ್ ಮಾಡುವಾಗ ನಿಮಗೆ ಸೂಜಿಯಿಂದ ಹೋಲ್ ಮಾಡಿಸಿದ್ದೆ. ಏನಕ್ಕೆ ನೋಡಿ, ಈಗ ನಮಗೆ ಕರೆಕ್ಟಾಗಿ ಈ ರೀತಿ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ ರೀತಿ ಗುರುತು ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಕೆಲಸ ಅನ್ನೋದು ನಮಗೆ ಫಾಸ್ಟಾಗಿ ಮೂವ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟ್ಗೆ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಡೀಪ್ ನೆಕ್ ಅಲ್ಲ, ಕಾಲರ್ ನೆಕ್ಕು, ಆದರೆ ಕಾಲರ್ ನೆಕ್ಕಲ್ಲೇ ಡೀಪನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ನಾನು ಈಗ ಪೇಪರ್ ಕ್ಯಾನ್ವಸನ್ನು ತೊಗೊಂಡು ಮೇಲ್ಗಡೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೆ ನೆಕ್ಕಿನ ಅಗಲ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ಕಟಿಂಗಲ್ಲಿ ಡ್ರೆಸ್ನ ಇಟ್ಕೊಂಡು ಅಳತೆನ ತೊಗೊಂಡಿದ್ದಾಗಿದೆ. ಅದೇ ಥರನೇ ನಾನೀಗ ಇಲ್ಲಿ ಕ್ಯಾನ್ವಸ್ಗೂ ಕೂಡ ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಕರೆಕ್ಟಾಗಿ ನಾವು ಆ ಕಡೆ ಈ ಕಡೆಗೆ ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿ ಗುರುತು ಮಾಡ್ಕೊಳ್ಳೋಣ. ಇದರಿಂದ ನಮ್ಗೆ ಡಿಸೈನ್ ಶೇಪ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ನಮಗೆ ಯಾವ ಥರ ನೆಕ್ ಬೇಕೋ ಅದನ್ನು ನಾವಿಲ್ಲಿ ಮಾಡ್ಕೋಬೋದು. ಹಾಗೆ ಇದರ ಅರ್ಧದಲ್ಲಿ ನಮಗೆ ಕಾಲರ್ಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಗುರುತು ಮಾಡ್ಕೊಳ್ಳೋಣ. ಈ ರೀತಿ ಗುರುತು ಮಾಡಿಕೊಂಡು ಔಟ್ ಸೈಡಲ್ಲಿ ನಮಗೆ 1/2 ಇಂಚು, 3/4 ಇಂಚು, 1 ಇಂಚು ನಮಗೆ ಎಷ್ಟು ಹೊರಗಡೆ ಎಕ್ಸ್ಟ್ರಾ ಬೇಕು ಅನಿಸುತ್ತೋ ಅಷ್ಟು ಕ್ಯಾನ್ವಸನ್ನು ಈ ರೀತಿ ಬಿಟ್ಕೊಂಡು ನಾವು ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕ್ಯಾನ್ವಸನ್ನು ಕಟ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಲೈನಿಂಗ್ ಪೀಸನ್ನು ತೊಗೊಂಡು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ನಾವು ಐರನ್ ಕೂಡ ಮಾಡ್ಕೋಬೋದು ಅಥವಾ ಸ್ಟಿಚ್ ಕೂಡ ಹಾಕ್ಕೋಬೋದು. ಇಲ್ಲ, ನಾನು ಐರನ್ ಮಾಡಿಕೊಂಡು ಸೈಡಲ್ಲಿ 1/4 ಇಂಚಿನಷ್ಟು ಬಟ್ಟೆನ ಬಿಟ್ಕೊಂಡು ಅದನ್ನು ಕಚ್ ಹಾಕಿ ಈ ರೀತಿ ಟರ್ನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನೀಟಾಗಿ ನಮಗೆ ನೆಕ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಈಗ ಇದರ ಸೆಂಟರ್ಗೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಗುರುತು ಮಾಡ್ಕೊಳ್ಳೋಣ. ಹೀಗೆ ಗುರುತು ಮಾಡಿಕೊಂಡು ನಾವು ಕ್ಯಾನ್ವಸನ್ನು ಹಚ್ಚೋದ್ರಿಂದ ನಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ಸೆಂಟರ್ಗೆ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಸ್ಟಿಚ್ ಹಾಕ್ಕೊಂಡು ನಮಗೆ ಕಾಲರ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ನಾವು ಕರೆಕ್ಟಾಗಿ ಈ ಕಡೆ ಆ ಕಡೆಗೆ ಗುರುತು ಮಾಡಿಕೊಂಡು ಅಲ್ಲಿಂದ ನಾವು ಹೊಲಿಗೆಯನ್ನು ಹಾಕ್ಕೊಳ್ಳೋಣ. ಹೊಲಿಗೆಯ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಒಂದು 2-3 ಸತಿ ಹಿಂದೆ ಮುಂದಕ್ಕೆ ಮಾಡಿಕೊಂಡು ರಫ್ ಮಾಡ್ಕೊಂಡು ಬಿಡೋಣ. ಇದರಿಂದ ಅಲ್ಲಿ ಹೊಲಿಗೆ ಬಿಚ್ಕೊಂಡು ಹೋಗೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ನಾವು ರಫ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡ್ಮೇಲೆ 1/4 ಇಂಚಿನಷ್ಟು ಎಕ್ಸ್ಟ್ರಾ ನಾವು ಬಟ್ಟೆನ ಬಿಟ್ಕೊಂಡು ಹಾಗೆ ಇದನ್ನು ಕಟ್ ಮಾಡಿಕೊಂಡು ಕಚ್ ಹಾಕ್ಕೊಂಡು ಬಿಡೋಣ. ಈ ರೀತಿ ಇಲ್ಲಿ ಈ ರೀತಿ ಕಚ್ ಹಾಕುವಾಗ ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ರಫ್ ಮಾಡಿರ್ತೀವಲ್ಲ, ಅಲ್ಲಿ ಈ ರೀತಿ ಅಡ್ಡವಾಗಿ 1 ಪಾಯಿಂಟ್ನಷ್ಟು ಹಿಂದಕ್ಕೆ ಬಿಟ್ಕೊಂಡು ನಾವು ಹೀಗೆ ಕಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈ ಕಚ್ ಹಾಕ್ಕೊಂಡು ಈಗ ಇದನ್ನು ಉಲ್ಟ ತಿರುಗಿಸ್ಕೊಂಡು ಬಿಡೋಣ ಕ್ಯಾನ್ವಸನ್ನು. ಈ ರೀತಿ ನೀಟಾಗಿ ಕ್ಯಾನ್ವಸನ್ನು ಟರ್ನಿಂಗ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ 1 ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ಪಾಯಿಂಟ್ ಸ್ಟಿಚ್ಗೆ ಕಿನ್ನರಿ ಹೊಲಿಗೆ ಅಂತ ಕರಿತೀವಿ. ಸೊ ಈ ಸ್ಟಿಚ್ಚನ್ನು ಈಗ ಹಾಕ್ಕೊಂಡು ಬಿಡೋಣ. ಹೀಗೆ ಪಾಯಿಂಟ್ ಸ್ಟಿಚ್ಚನ್ನು ಹಾಕೋದ್ರಿಂದ ನಮಗೆ ನೆಕ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಬೇಕಿದ್ರೆ ನೀವು ಥ್ರೆಡ್ ಪೈಪಿಂಗನ್ನು ಕೂಡ ಮಾಡ್ಕೋಬೋದು. ನಾನು ಹಾಗೆ ಬಿಡ್ತಾ ಇದ್ದೀನಿ. ಈಗ ಫ್ರಂಟು ರೆಡಿಯಾಗಿದೆ. ಬ್ಯಾಕು ಮತ್ತು ಫ್ರಂಟ್ ಎರಡು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ.
ಈ ಶೋಲ್ಡರನ್ನು ಅಟ್ಯಾಚ್ ಮಾಡಿಕೊಳ್ಳುವಾಗ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಎರಡು ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಓವರ್ ಲಾಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಾಲರನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಸೆಂಟರ್ಗೆ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಕೂಡ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಹೀಗೆ ಕ್ಯಾನ್ವಸ್ ಪೀಸನ್ನು ಕೂಡ ತೊಗೊಂಡಿದ್ದೀನಿ. ಈಗ ನಾವು ಎಲ್ಲಿಂದ ನೆಕ್ಕನ್ನ ಅಟ್ಯಾಚ್ ಮಾಡ್ಕೊಳ್ತೀವಿ ನೋಡಿ, ಕಾಲರ್ ಅನ್ನೋದು ನಮ್ಗೆ ಎಲ್ಲಿಂದ ಬರುತ್ತೆ ನೋಡಿ, ಅಲ್ಲಿಂದ ನಾವು ಈ ರೀತಿ ಅಳತೆನ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಟೇಪನ್ನು ಬಳಸದೇ ಇರೋದ್ರಿಂದ ನಾವು ನೀಟಾಗಿ ಫಸ್ಟು ಕಾಲರ್ನ ನೋಡಿಕೊಂಡೇ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮ್ಮ ಬಟ್ಟಿನ 1/4 ಇಂಚು ಅಥವಾ 1.5 ಇಂಚು ನಿಮಗೆ ಎಷ್ಟು ಕಾಲರ್ ಬೇಕು ಅನಿಸುತ್ತೋ ಅಷ್ಟಕ್ಕೆ ನೋಡಿಕೊಂಡು ಈಗ ಗುರುತು ಮಾಡ್ಕೊಳ್ಳೋಣ. ಹೀಗೆ ಗುರುತು ಮಾಡಿಕೊಂಡು ಈ ಕ್ಯಾನ್ವಸನ್ನು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಎರಡೂ ಕಡೆಗೂ ಕೂಡ ಗುರುತು ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈ ರೀತಿ ನಾವು ಲೆವೆಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಒಂದು ಸೈಡಲ್ಲಿ ಓಪನ್ ಸೈಡ್ ಇರುತ್ತಲ್ಲ, ಆ ಸೈಡಲ್ಲಿ ಸ್ವಲ್ಪ ನಾವು ಅರ್ಧ ಚಂದ್ರಾಕಾರದಲ್ಲಿ ಶೇಪನ್ನು ಕೊಟ್ಕೋಬೇಕು. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡುವಾಗ ಜೋರಾಗಿ ಜಗ್ಗೋದಕ್ಕೆ ಹೋಗಬೇಡಿ, ಯಾಕಂದರೆ ಕ್ಯಾನ್ವಸ್ಸು ಹಿಗ್ಗುತ್ತೆ. ಸೊ ಅದಕ್ಕೋಸ್ಕರ ನಿಧಾನವಾಗಿಯೇ ಅದನ್ನು ಬಿಚ್ಕೊಳ್ಳಿ. ಈಗ ಇದನ್ನು ಕೂಡ ಅಷ್ಟೇ ಐರನ್ ಮಾಡ್ಕೋಬೇಕಾಗುತ್ತೆ. ಈಗ ನಾವೊಂದು ಇಷ್ಟು ಇದನ್ನು ಬಿಟ್ಕೊಂಡು ಬಟ್ಟೆನ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡು ಇದನ್ನು ಐರನ್ ಮಾಡಿಕೊಂಡು ಈಗ ಲೆವೆಲ್ಲಾಗಿ ಏನು ಬಂದಿರುತ್ತೆ ನೋಡಿ, ಅಂದರೆ ಮೇಲ್ಗಡೆ ಅರ್ಧ ಚಂದ್ರಾಕಾರದಲ್ಲಿ ನಾವೇನು ಕಟ್ ಮಾಡಿದ್ದೀವಲ್ಲ ಆ ಕಡೆ ಅಲ್ಲ, ಈ ಕಡೆ ಲೆವೆಲ್ ಇರೋ ಕಡೆಗೆ 1/4 ಇಂಚಿನಷ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಉಳಿದಿರೋಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈಗ ಕಟ್ ಮಾಡಿಕೊಂಡು ಈ ಶೇಪ್ ಬಂದಿದೆ ಅಲ್ಲ, ಆ ಕಡೆಗೆ ನಾವು 1/4 ಇಂಚಿನಷ್ಟು ಇದನ್ನು ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಪೀಸನ್ನು ತೊಗೊಂಡು ಸೀದಾ ಸೀದಾನಲ್ಲಿ ಬರೋ ಥರ ನೋಡಿಕೊಂಡು ಈಗ ಸುತ್ತಲೂ ನಾವು ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ಬಿಡೋಣ. ಈ ರೀತಿ ಕಾಲರ್ನ ಹೊಲಿಗೆ ಹಾಕುವಾಗ ನಾವು ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಕಸ್ಮಾತ್ತಾಗಿ ಕ್ಯಾನ್ವಸ್ ಮೇಲೆ ಬಂದರೆ ನಮಗೆ ಟರ್ನಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಅದಕ್ಕೇ. ಹಾಗೆ ಸೈಡಲ್ಲಿ ಉಳಿದಿರುವಂಥ ಎಕ್ಸ್ಟ್ರಾ ಬಟ್ಟೆನ 1/4 ಇಂಚಿನಷ್ಟು ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿ ತೆಕ್ಕೊಳ್ಳೋಣ. ಹಾಗೆ ಈ ರೀತಿ ಸ್ವಲ್ಪ ಬೆರಳಿನಿಂದ ಪ್ರೆಸ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಇಲ್ಲೂ ಕೂಡ ಅಷ್ಟೇ, ನಮಗೆ ಹೊಲಿಗೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆ ಬಿಟ್ಕೋಬೇಕಾಗತ್ತೆ. ಅಂದರೆ ನಮ್ಮ 1/4 ಇಂಚಿನಷ್ಟು ಬಿಟ್ಕೊಂಡು ಕಟ್ ಮಾಡಿ ತೆಗೆದು ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡಿ ಒಂದು ಕಚ್ಚನ್ನು ಹಾಕ್ಕೊಳ್ಳೋಣ. ಹಾಗೆ ಬ್ಯಾಕಿನ ಕಚ್ಚು ಮತ್ತು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತೀವಲ್ಲ ನೆಕ್ಕನ್ನು, ಅಲ್ಲಿಂದ ನಾವು ಅಳತೆ ನೋಡ್ಕೋಬೇಕಾಗತ್ತೆ ಒಂದು ಸತಿ. ಅಕಸ್ಮಾತ್ತಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಾವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನೋಡಿ, ಇಲ್ಲಿ ಕರೆಕ್ಟಾಗಿದೆ. ಈ ರೀತಿ ಉಲ್ಟಾನಲ್ಲಿ ಇಟ್ಕೊಂಡು ನಾನು ಕ್ಯಾನ್ವಸನ್ನು ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಗಿನರ್ಸ್ಗಳೇ ಹೆಚ್ಚಾಗಿ ಈ ರೀತಿ ವೀಡಿಯೋಗಳನ್ನು ನೋಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲಿ ಕಾಲರನ್ನು ಹಚ್ಚುವಾಗ ಗಮನವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಅದಕ್ಕೋಸ್ಕರ ಈಗ ಇದನ್ನು ಕರೆಕ್ಟಾಗಿ ಎಡ್ಜ್ಗಳನ್ನು ಒಳಗಡೆ ನೀಟಾಗಿ ಒಳಗಡೆ ಸೇರಿಸ್ಬಿಟ್ಟು ಈಗ ನಾವು ಒಂದು ಕಡೆ ಶೋಲ್ಡರಿಂದ ಇದನ್ನು ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ತಾ ಬರೋಣ. ಈ ರೀತಿ ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ತಾ ಇಲ್ಲಿ ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಏನಿರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ನಾವು ರಫ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನು ಎಲ್ಲೂ ಕೂಡ ನಾವು ಫೂಟನ್ನು ಎತ್ತದೇ ಅದೇ ಥರನೇ ಸ್ಟಿಚ್ ಹಾಕ್ತಾ ಹೋಗೋಣ ಪಾಯಿಂಟ್ ಸ್ಟಿಚ್ಚನ್ನು. ಈ ಟರ್ನಿಂಗಲ್ಲಿ ಶೇಪನ್ನು ಟರ್ನ್ ಮಾಡ್ಕೊತೀವಿ ನೋಡಿ, ಅಲ್ಲಿ ನಾವು ಸ್ವಲ್ಪ ನಿಧಾನವಾಗಿಯೇ ನೀಟಾಗಿ ಶೇಪ್ ಹಾಕ್ಕೋಬೇಕಾಗತ್ತೆ. ಸೊ ಈಗ ನೋಡಿ, ಈ ರೀತಿ ನಾವು ಕಾಲರನ್ನು ಹಚ್ಕೊಳ್ಳೋಣ. ನೋಡಿ, ನಮಗೆ ಎಷ್ಟು ನೀಟಾಗಿ ಕಾಲರ್ ನೆಕ್ ಅನ್ನೋದು ಬಂದಿದೆ. ಈಗ ನೆಕ್ಸ್ಟು ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸಲ್ಲೂ ಕೂಡ ಬಟ್ಟೆ ಕಡಿಮೆ ಇರೋದ್ರಿಂದ ನಾವು ಈ ರೀತಿ ಡಿಸೈನ್ ಏನಾದರೂ ಒಂದು ಡಿಸೈನನ್ನು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ನಿಮಗೆ ಕಟ್ಟಿಂಗ್ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಈಗ ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಸೆಂಟರಲ್ಲಿ ವಿ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡಕ್ಕೂ ಕೂಡ ಇದೇ ಥರನೇ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡೂ ಸ್ಲೀವ್ಸ್ನ ಜಾಯಿಂಟ್ ಪೀಸ್ ಇದೆ ಅಲ್ಲ, ಅದನ್ನು ವಿ ಶೇಪಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಾದಮೇಲೆ ಒಳಗಡೆ 1/4 ಇಂಚಿನಷ್ಟು ಬಟ್ಟೆನ ಬಿಟ್ಕೊಂಡು ಈಗ ಇದನ್ನು ಕಟ್ ಮಾಡಿಕೊಂಡು ಸೆಂಟರಲ್ಲಿ ವಿ ಬಂದಿದೆ ಅಲ್ಲ ಅಲ್ಲಿ 1 ನೂಲಿನಷ್ಟು ಒಳಗಡೆ ನಾವು ದಾರನ ಬಿಟ್ಕೊಂಡು ಅಲ್ಲಿ ಕಚ್ ಹಾಕ್ಕೊಂಡು ಈಗ ನೀಟಾಗಿ ಟರ್ನ್ ಮಾಡ್ಕೊಳ್ಳೋಣ.
ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಸ್ಲೀವ್ಸ್ಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗಲೂ ಕೂಡ ಅಷ್ಟೇ, ಸೆಂಟರ್ಗೆ ನೀಟಾಗಿ ನೋಡಿಕೊಂಡು ಸೆಂಟರ್ ಟು ಸೆಂಟರನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಳ್ಳೋಣ. ಈ ರೀತಿ ಸ್ಲೀವ್ಸ್ಗೆ ಎಕ್ಸ್ಟ್ರಾ ಪೀಸನ್ನು ಹಚ್ಕೊಂಡ್ಮೇಲೆ ಸ್ವಲ್ಪ ಬೆರಳಿಂದ ಈಗ ಪ್ರೆಸ್ ಮಾಡಿಕೊಂಡು ಈ ರೀತಿ ಇನ್ನೊಂದು ಡಬಲ್ ಸ್ಟಿಚ್ಚನ್ನು ಪಕ್ಕದಲ್ಲಿ ಕಾಲಿಂಚು ಗ್ಯಾಪ್ನಷ್ಟು ಬಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನೋಡೋದಕ್ಕೆ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ. ಸೊ ನೋಡಿದ್ರಲ್ಲ, ಸ್ಲೀವ್ಸಲ್ಲೂ ಕೂಡ ಬಟ್ಟೆ ಕಡಿಮೆ ಇದ್ದಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಬಿಗಿನರ್ಸ್ಗಂತರೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾವು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದು ಅಷ್ಟೇ. ಈಗ ನೋಡಿ, ಸ್ಲೀವ್ಸ್ ಎರಡು ಸ್ಲೀವ್ಸನ್ನು ಆ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನಾವಿಲ್ಲಿ ಸೆಂಟರ್ಗೆ ಏನು ಕಚ್ಚಾಕ್ಕೊಂಡಿದ್ದೀವಲ್ಲ ಅದು ಬಂದು ಕರೆಕ್ಟಾಗಿ ನಮಗೆ ಶೋಲ್ಡರ್ ಜಾಯಿಂಟ್ ಬಂದಿದೆಯಲ್ಲ ಅಲ್ಲಿಗೆ ಮ್ಯಾಚ್ ಆಗುತ್ತಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಕರೆಕ್ಟಾಗಿದೆ. ಈಗ ಇದನ್ನು ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿ ಸ್ಟಿಚ್ ಹಾಕುವಾಗಲೂ ಕೂಡ ಅಷ್ಟೇ, ಎಳ್ದಾಡೋದೇನು ಬೇಡ. ನೋಡಿ, ನೀಟಾಗಿ ನಾವು ಆರಾಮಾಗಿನೇ ಸ್ಲೀವ್ ಮತ್ತು ಬಾಡಿ ಪಾರ್ಟನ್ನು ಇಟ್ಕೊಂಡು ಈ ರೀತಿ ನಿಧಾನವಾಗಿನೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಎಳೆದಾಡಿದ್ರೆ ನಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಅದಕ್ಕೇ ನೀಟಾಗಿ ನಿಧಾನವಾಗಿ ಸ್ಟಿಚ್ ಹಾಕ್ತಾ ಬನ್ನಿ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಬಿಗಿನರ್ಸ್ಗಳು ಸ್ಲೀವ್ಸ್ ಹಚ್ಚುವಾಗ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಸೊ ಅದಕ್ಕೆ ನಾವು ಯಾವಾಗಲೂ ಫ್ರಂಟ್ ಅಥವಾ ಬ್ಯಾಕ್ ಸೈಡಲ್ಲಿ ಎರಡೂ ಆಪೋಸಿಟ್ ಡೈರೆಕ್ಷನ್ನು ನಾವು ಗುರ್ತು ಮಾಡಿಕೊಂಡು ಆಮೇಲೆ ಫ್ರಂಟ್ ಬ್ಯಾಕು ಅಟ್ಯಾಚ್ ಮಾಡಿಕೊಂಡ್ರೆ ಫಾಸ್ಟಾಗಿ ಮತ್ತು ಕರೆಕ್ಟಾಗಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಸೊ ಈಗ ಸ್ಲೀವ್ಸನ್ನು ಎರಡೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಈಗ ಪೂರ್ತಿಯಾಗಿ ಬಾಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಸ್ಲೀವ್ಸನ್ನು ಹಚ್ಕೊಂಡ್ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ ಲಾಕ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಟಿಂಗ್ ಮಾಡುವಾಗ ಪಿನ್ನಿನಿಂದ ಇಲ್ಲಿ ನಾನು ಮಾರ್ಕನ್ನು ಮಾಡಿಸಿದ್ದೆ ನೋಡಿ. ಸೊ ಈಗ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ಫಾಸ್ಟಾಗಿ ಕೆಲಸ ಮೂವ್ ಆಗ್ತಾ ಇದೆ, ಹಾಗೆ ಸ್ಟಿಚ್ ಹಾಕುವಾಗಲೂ ಕೂಡ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಕಟಿಂಗ್ ಮಾಡುವಾಗ ಅಲ್ಲಿ ಸೂಜಿಯಿಂದ ಒಂದು ಪಾಯಿಂಟನ್ನು ಹಾಕ್ಸಿದ್ದು ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಇದೇ ಥರನೇ ನಾವು ಇನ್ನೊಂದು ಸೈಡಲ್ಲೂ ಕೂಡ ಸ್ಟಿಚ್ ಹಾಕೋಬೇಕಾಗುತ್ತೆ. ಹಾಗೆ ಸ್ಟಿಚ್ ಹಾಕುವಾಗ ನಾವು ಯಾವಾಗಲೂ ಹಿಂಭಾಗದಿಂದ ಸ್ಟಿಚ್ ಹಾಕಿದ್ರೆ ನಮಗೆ ನೀಟಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ನಾವು ಹಿಂಭಾಗದಲ್ಲಿ ಡಾಟ್ಸ್ ಹಿಡ್ಕೊಂಡಿದ್ದೀವಿ. ಫ್ರಂಟಲ್ಲಿ ನಮಗೆ ಆ ಲೂಸ್ ಅನ್ನೋದು ಇದೆ, ಅದನ್ನು ನಾವು ಸ್ವಲ್ಪ ಒಳಗಡೆಗೆ ಸರಿಸ್ಕೊಂಡು ಈಗ ಎರಡನ್ನೂ ಕೂಡ ಲೆವೆಲ್ಲಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬರೋಣ. ಇದೇ ಥರನೇ ಮೂರು ಸ್ಟಿಚ್ಚನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕಡೆಗೂ ಕೂಡ. ಈ ರೀತಿಯಾಗಿ ಸೈಡ್ ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಸೈಡಲ್ಲಿ ನಾವು ಓಪನ್ ಮಾಡ್ಕೊಡ್ತೀವಿ ನೋಡಿ ಫೋಲ್ಡಿಂಗು, ಅಲ್ಲಿ ನಾವು ಈ ರೀತಿ ಸ್ವಲ್ಪ ಬೆರಳಿಂದ ಹೀಗೆ ಪ್ರೆಸ್ ಮಾಡ್ಕೋಬೇಕು. ಆಗ ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಇಲ್ಲಿ ನಾವು ಒಂದೊಂದು ಇಂಚ್ಗೆ ಏನು ಬಿಟ್ಕೊಂಡಿದ್ದೀವಲ್ಲ, ಎಷ್ಟು ಫೋಲ್ಡಿಂಗ್ ಮಾಡಬೇಕು ಅಂತ ಬಿಟ್ಕೊಂಡಿದ್ದೀವಲ್ಲ ಅಷ್ಟಕ್ಕೆ ನೀಟಾಗಿ ಈ ರೀತಿ ಸ್ವಲ್ಪ ಬೆರಳಿಂದ ಹೀಗೆ ಪ್ರೆಸ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡೋದ್ರಿಂದ ಸ್ವಲ್ಪ ಕೂಡ ಸುಕ್ಕು ಅನ್ನೋದು ಬರೋದಿಲ್ಲ ನೋಡಿ. ಈ ರೀತಿ ನೀಟಾಗಿ ಆ ಕಡೆ ಈ ಕಡೆ ಎರಡೂ ಸೈಡಲ್ಲೂ ಕೂಡ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಈ ರೀತಿ ಹೊಲ್ಕೊಳ್ತಾ ಇಲ್ಲಿ ನಾವು ಸೈಡಲ್ಲಿ ಏನು ಹಿಪ್ಪಿನ ಫಿಟ್ಟಿಂಗನ್ನು ಕೊಟ್ಕೊಂಡಿದ್ದೀವಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಸೂಜಿಯನ್ನು ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಲೆವೆಲ್ ಮಾಡಿಕೊಂಡು ಆಮೇಲೆ ನಾವು ಈ ಕಡೆ ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆಗ ನಿಮಗೆ ನೀಟಾಗಿ ಬರುತ್ತೆ. ಈ ಡ್ರೆಸ್ನಲ್ಲಿ ನಮಗೆ ಸೈಡ್ ಓಪನ್ ಅನ್ನೋದೇನಿದೆ ಅಲ್ಲ, ಇದನ್ನು ನಾವು ನೀಟಾಗಿ ಕೊಟ್ಬಿಟ್ರೆ ಡ್ರೆಸ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ನೋಡಿಕೊಂಡು ಆ ಸೈಡ್ ಓಪನ್ ನಾವು ಸ್ಟಿಚ್ ಮಾಡುವಾಗ ನಿಧಾನವಾಗಿ ಸ್ವಲ್ಪ ಅಗಲಿಸ್ಕೊಂಡು ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಬರುತ್ತೆ. ಸೊ ಅದೇ ಥರನೇ ಈಗ ಈ ಸೈಡಲ್ಲೂ ಕೂಡ ನಾವು ಸ್ಟಿಚ್ ಹಾಕ್ಕೊಂಡು ಬರೋಣ. ಈ ರೀತಿಯಾಗಿ ಎರಡೂ ಸೈಡಲ್ಲೂ ಕೂಡ ಓಪನನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಆದಮೇಲೆ ಕೆಳಗಡೆಗೂ ಕೂಡ ನಾವು ಲೆವೆಲ್ ಆಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡ್ಬಿಟ್ಟು ಈಗ ಇಲ್ಲಿ ಕೂಡ ಫೋಲ್ಡಿಂಗನ್ನು ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಕೆಳಗಡೆ ನಾವು ಫೋಲ್ಡಿಂಗ್ ಮಾಡೋದಕ್ಕಿಂತ ಮುಂಚೆ ಸೈಡಲ್ಲಿ ಹಿಪ್ಪಲ್ಲಿ ಏನು ಜಾಯಿಂಟ್ ಕೊಟ್ಟಿದ್ದೀವಲ್ಲ ಅಲ್ಲಿಂದ ಈ ರೀತಿ ಕೆಳಗಡೆಗೆ ನಾವು ಲೆವೆಲನ್ನು ನೋಡ್ಕೋಬೇಕು. ಅಕಸ್ಮಾತ್ ಆಗಿ ಕೆಲವೊಮ್ಮೆ ಏರುಪೇರು ಆಗಿದ್ದರೆ ಅದನ್ನು ಕಟ್ ಮಾಡಿ ಲೆವೆಲ್ ಮಾಡಿಕೊಂಡು ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಳತೆ ಟೇಪ್ ಇಲ್ಲದೇ ನಾವು ಹೇಗೆ ಈಸಿಯಾಗಿ ಕಾಲರ್ ನೆಕ್ ಟಾಪನ್ನು ಸ್ಟಿಚ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾನು ತಿಳಿಸ್ಕೊಟ್ಟಂತಹ ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.